ನಮಗೆ ಯಾವುದೇ ರೀತಿಯ ಆಪರೇಷನ್ ಹಸ್ತದ ಭಯವಿಲ್ಲ ಅಂತ ಕೆ ಎಸ್ ಈಶ್ವರಪ್ಪ ಹೇಳಿದ್ದಾರೆ. ತುಮಕೂರಿನಲ್ಲಿ ಸಭೆಯ ಬಳಿಕ ಮಾತನಾಡಿದಂತಹ ಈಶ್ವರಪ್ಪ ಕೆಲವೊಂದು ವಿಚಾರವನ್ನು ಹಂಚಿಕೊಂಡಿದ್ದಾರೆ. ಲೋಕಸಭಾ ಚುನಾವಣೆಯ ದೃಷ್ಟಿಯಿಂದ ರಾಜ್ಯಾದ್ಯಂತ ಸಭೆಯನ್ನು ನಡೆಸ್ತಾ ಇದ್ದೀವಿ, ಪಕ್ಷ ಸಂಘಟನೆಯ ದೃಷ್ಟಿಯಿಂದ ತುಮಕೂರಿನಲ್ಲಿ ಸಭೆ ಸೇರಿದ್ದೇವೆ. ತುಮಕೂರಿನಲ್ಲಿ ಬಿಜೆಪಿ ಮುಖಂಡ ಕೆ ಎಸ್ ಈಶ್ವರಪ್ಪ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಈ ಹಿಂದೆ ಕಾಂಗ್ರೆಸ್ ಹಾಗೂ JDSನಿಂದಲೇ 17 ಜನ ಬಿಜೆಪಿಗೆ ಬಂದಿದ್ರು ಅಂತ ಹೇಳಿ ಹಳೆಯ ವಿಚಾರವನ್ನು ರಿಓಪನ್ ಮಾಡಿದ್ದಾರೆ. ನೋಡಿ, ಅವತ್ತು ಕೂಡ ಸಿದ್ದರಾಮಯ್ಯನವರು ಒಬ್ಬನೇ ಒಬ್ಬ ಕೂಡ ಕಾಂಗ್ರೆಸ್ನಿಂದ ಬಿಟ್ಟು ಹೋಗೋದಿಲ್ಲ ಅಂತ ಹೇಳಿದ್ರು. ಅವತ್ತೇ 17 ಜನ ಬಂದಿದ್ದಾರೆ ಅಂತ ಹೇಳಿದ್ರೆ ನೋಡಿ ಪರಿಸ್ಥಿತಿಯನ್ನು ಅರ್ಥ ಮಾಡಿಕೊಳ್ಳಿ ಅಂತ ಸದ್ಯದ ಸಿಚುವೇಶನನ್ನು ಈಶ್ವರಪ್ಪನವರು ತಮ್ಮದೇ ಧಾಟಿಯಲ್ಲಿ ಸಮರ್ಥಿಸಿಕೊಂಡಿದ್ದಾರೆ. ಬಟ್ ತುಮಕೂರಿನಲ್ಲೊಂದು ಮೀಟಿಂಗ್ ಅಂತೂ ಆಗಿದೆ. ಮೀಟಿಂಗ್ನಲ್ಲಿ ಹಲವು ಬಿಜೆಪಿ ನಾಯಕರು ಸಭೆ ಸೇರಿದ್ದಾರೆ, ಚರ್ಚೆಯನ್ನು ನಡೆಸಿದ್ದಾರೆ. ಮೇಲ್ನೋಟಕ್ಕೆ ಇದು ಲೋಕಸಭಾ ಚುನಾವಣಾ ದೃಷ್ಟಿಯಿಂದ ಅಂತ ಹೇಳಿದ್ರು ಕೂಡ ಪಕ್ಷ ತೊರೆಯದಂತೆ ಮುಖಂಡರ ಮನವೊಲಿಕೆಯ ಪ್ರಯತ್ನವನ್ನು ಹೇಗೆ ಮಾಡ್ಬೋದು, ಮತ್ತು ಬಿಜೆಪಿ ಅಂದಾಗ ಅಲ್ಲಿರುವಂಥ ನಾಯಕರ ಅಸಮಾಧಾನ ಏನು, ಅದೆಲ್ಲವನ್ನು ಕೂಲಂಕುಷವಾಗಿ ಮಾಹಿತಿಯನ್ನು ಪಡೆದುಕೊಳ್ಳುವಂಥ ಎಲ್ಲ ಪ್ರಯತ್ನವನ್ನು ಸದ್ಯ ಬಿಜೆಪಿ ಮಾಡ್ತಿದೆ ಅನ್ನುವಂತಹ ಮಾಹಿತಿ ಲಭ್ಯವಾಗಿದೆ. ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.